ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜಿನಿ ಹೆಲ್ತ್ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪ್ರಾಪರ್ಟೀಸ್ ಎಸ್ ಇನ್ನ ಮುಂದಿನ ಕ್ಷೇತ್ರ ಉಮ್ರಾಬಾದ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸಿದ್ದು ಪಾಟೀಲ್ ಅಲ್ಲಿ ಸ್ಪರ್ಧೆ ಮಾಡಬಹುದು ಲೆಕ್ಕಾಚಾರ ಇದೆ ಇನ್ನು ಕಾಂಗ್ರೆಸ್ ಇಂದ ಸಿಟಿಂಗ್ ಎಂ ಎಲ್ ರಾಜಶೇಖರ್ ಪಾಟೀಲ್ ಅವರೇ ಕಂಟೆಸ್ಟ್ ಮಾಡ್ತಾರೆ ಜೆಡಿಎಸ್ ಇಂದ ಸಿಎಂ ಇಬ್ರಾಹಿಂ ಮಗ ಸಿಎಂ ಫಯಾಜ್ ಅಭ್ಯರ್ಥಿ ಆಗಿದ್ದಾರೆ ಘೋಷಣೆ ಆಗಿದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇತ್ತು ಜೆಡಿಎಸ್ ನಲ್ಲೂ ಕೂಡ ಸ್ಪರ್ಧೆ ಕೊಡ್ತಾ ಇದ್ದಾರೆ ಈಗ ಕೆಲವರು ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಂದ್ರೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ವೋಟ್ ಅನ್ನ ಅವ್ರು ಹಂಚ್ಕೊಂಡಿದ್ರೆ ಜೆಡಿಎಸ್ ಡಿ ಎಸ್ ಅವರು ಟ್ವೆಂಟಿ ಫೈವ್ ನಾವು ಲೆಕ್ಕಾಚಾರದಲ್ಲ ಅಷ್ಟೇ ಇನ್ ಉಳಿದಂತ ಮೂವತ್ತ ಎಪ್ಪತ್ ಪರ್ಸೆಂಟ್ ಏನ್ ಲೆಕ್ಕ ಇಪ್ಪತ್ ಎಪ್ಪತ್ ಎಪ್ಪತ್ ಪರ್ಸೆಂಟ್ ಅಲ್ಲಿ ಸಿದ್ದು ಪಾಟೀಲ್ ರಾಜಶೇಖರ್ ಪಾಟೀಲ್ ಸಿದ್ದು ಪಾಟೀಲ್ ರಾಜಶೇಖರ್ ಪಾಟೀಲ್ ಹತ್ರ ಎಲ್ಲಾ ಪಟ್ಟುಗಳನ್ನ ಕಲ್ಸ್ಕೊಂಡ್ ಬಂದು ಇಲ್ಲಿ ಬಿಜೆಪಿ ಕುತ್ಕೊಂಡವ್ರೆ ಟ್ರಿಕ್ಸ್ ಟ್ವಿಸ್ಟ್ ಎಲ್ಲಾ ರಾಜಕಾರಣ ಮಾಡೋ ಕೆಪಾಸಿಟಿ ಸಿದ್ದು ಪಾಟೀಲ್ ಇದೆ ಏನಾರ ಬಸವ ಕಲ್ಯಾಣದಲ್ಲಿ ರೆಡ್ಡಿ ಟಿಕೆಟ್ ಕೊಟ್ರೆ ಗುಂಡೂರೆಡ್ಡಿಗೆ ಟಿಕೆಟ್ ಅನ್ನ ಕೊಟ್ಟರೆ ಸಿದ್ದು ಪಾಟೀಲ್ ಒಂದ್ ಸ್ವಲ್ಪ ಲಾಭ ಒಂದ್ ಚರ್ಚೆ ಒಂದಷ್ಟು ಪಾಯಿಂಟ್ಸ್ ಬಂತು ಹಾಗಾಗಿ ನಮ್ಗೆ ಕೋಟ್ ಮಾಡ್ಸಿ ಕಳೆ ಕೂಡ ಕೋಟ್ ಮಾಡಿದೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಣ ಹಣಿ ಆದರೆ ರಾಜಶೇಖರ್ ಪಾಟೀಲ್ ಈಗಲೂ ಮೇಲ್ನೋಟಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂಡರ್ ಕರೆಂಟ್ ಅಲ್ಲಿ ಸಿದ್ದು ಪಾಟೀಲ್ ಏನಾರು ಸಿಕ್ಸ್ ಹುಡಿಯಕ್ ಮುಂದಾದ್ರೆ ಹೇಳಿದಲ್ಲ ಮೇಲ್ನೋಟಕ್ಕೆ ರಾಜಶೇಖರ್ ಪಾಟೀಲ್ ಮುನ್ನಡೆ ಇದೆ ನಮ್ಮ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ನಲ್ಲಿ ಸಿದ್ದು ಪಾಟೀಲ್ ಏನಾರ ಅಂಡರ್ ಕರೆಂಟ್ ಅಂಡರ್ ಕರೆಂಟ್ ವರ್ಕ್ ಮಾಡಿದ್ರೆ ಅಲ್ಲಿ ಗೇಮ್ ಮಾಡಿದ್ರೆ ಅಲ್ಲಿ ಪ್ಲಾನ್ ಮಾಡಿದ್ರೆ ಉಮ್ನಾಬಾದ್ ಅಲ್ಲಿ ಏನ್ ಈ ಸಿಎಂ ಫಯಾದ್ ಒಂದಷ್ಟು ಮುಸಲ್ಮಾನ ಮತಗಳು ಆತರ ಜಾತ್ಯ ಸಿದ್ದು ಪಾಟೀಲ್ ಸಕ್ಸಸ್ ರಾಜಶೇಖರ್ ಪಾಟೀಲ್ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಗ್ಬಹುದು ಆಗಬಹುದು ಸದ್ಯಕ್ಕೆ ಉಮ್ನಾಬಾದ್ ಅಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ